व्यासाय भवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः। बुद्धिर्बलं यशोधैर्यं निर्भयत्वं अरोगता अजाड्यं वाक्पटुत्वञ्च हनुमत् स्मरणात् भवेत्। अपरोक्षीकृतश्रीशः समुपेक्षितबाबजः अपेक्षितप्रदातान्यो राघवेन्द्रान्न विद्यते। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट् चक्रवर्तिनं श्रीगुरुभ्यो नमः। सुज्ञान संदेश तौळबेरेगे साप्ताहिक ई शीर्षिकेत अडिटे ई दिवस आचार्य मध्वेर्न 37 ग्रंथग संबंधपट्टदे वंजी किन्या अनु सूत्र भाष्य अंदे वंजी ग्रंथन रचने अंत तेराकुळु उंदेन मूल जायगे प्रस्ताप पंपायपंडा मध्वाचार्यर्न संदेशद मूलक वेद वेदांतन अर्थ अंतोंले उंदेन चूरु मंतेरला अध्ययन अंपलय पंते उडुपित अष्टमठत यतिकुळु नंक मंतरेगला भगवत भक्तरेगे संदेश कोलोंदिप्पेर आंडा इनित कालडे युवकेरावडे हल्लिडिप्पुन ग्रहस्थर नाकुलावडे पेटेडिप्पुन जनकुलावडे नम्म विशेषवात नम्म तुळुताकुळु वेदन ओदुनना वेदांतन ओदुनना अवु एंचे एंकलेगे अर्थ आपुनु अयिन एंचे एंकले अर्थ अंतोन्ना पंते मंतेरला अवेद वेदांत पंडि कूडले अय्यो अव मंत एंकलेगे अत्तप्प अव मंत भारी मितदल वेलदाकले ओदर अर्थ अंतोन्र साध्य पंते आडेगे अयिन अयित पिरबोपेर अध्ययन पुणेत्त पिरबोपेर आंडा कृष्णदेवेर पंपुन जाद भगवद्गीतेटे ज्ञानी प्रियतमो मे मंतेरला एन्न कैतोळ बरपेरे कष्ट इतनाकुल्ला बरपेरे दुख इतनाकुल्ला बरपेरे दुड्ड इतनाकुल्ला बरपेरे अपेक्षा इतनाकुल्ला बरपेरे ज्ञान इतनाकुल्ला एन्न कैतोळ बरपेरे एन्न दर्शन अंपरेगे आंडा ई नाल विभागडला ज्ञान इत्त एन्न कैतोळ बरपणाकलेन एन विशेषवात गमनिसुत्पे पंते भगवद्गीतेर पंपुन केंत अपग आयत अर्थ जाद अभिप्राय जाद पंडा एन्न कैतोळ बण्णग देवेर्न बग्गे निंकलेग वंजी सरियात ज्ञानन इजोंतु बले अपग निर्मलवान मनस्सडे निंकलो भगवंतन दर्शन अंपरेग साध्य आपणो पणपणो आयत तात्पर्य सरी अंचांडा ई वेद वेदांतन एच्च एंच एंकुल अर्थंतोन्ना वेदन एंच अध्ययन पुणा पंते नम मस्त अनावश्यकवाते आयत बग्गे भय तात्सार अवेंकलेगत्ते पणपण वंजी भावने ಒಂದು ಸರಿಯತ್ತೆ ಜಯಪಂಡ ಸುಲೆ ವೇದದ ಒಂಜೇ ಒಂಜಿ ಮಂತ್ರನ ಪಣಪೆ ಏತು ಖುಷಿ ಕೊಳ್ಪುಣ ಮಂತ್ರ ಸಾಮಾನ್ಯವಾದ ನಮ್ಮ ಇಲ್ಲೊಳ ಫಂಕ್ಷನ್ ಅಂತ ಅನಗ ಒಂದನ ಪಣಪೇರ್ ಭದ್ರಂ ಕರ್ಣೇ ಬಿಶೃಣು ಯಾಮ ದೇವ ಭದ್ರಂ ಪಶ್ಚೇ ಮಾಕ್ಷ ಬಿರಿಯ ಜತ್ರ ಸ್ಥಿರೈರಂಗೈ ಸ್ತುಷ್ಟು ವಾಂ ಸಸ್ತನೋಭಿ ವ್ಯಶೇಮ ದೇವಹಿತಂ ಯದಾಯುಹು ವೇದದ ಋಗ್ವೇದದ ಒಂಜಿ ಎರಡು ಸಾಲದ ಒಂಜಿ ಮಂತ್ರ ಇಡೀ ವೇದನ ಓದರೆ ಅಧ್ಯಯನ ಅಂಪರೆಗೆ ನಂಕ ಸಾಧ್ಯ ಭಾವಂತೆ ಪೋನಂದಾಂಡ್ಲ ಅಟ್ಲೀಸ್ಟ್ ಪುರುಷ ಸೂಕ್ತನಾಂಡಲ ಕಲ್ತದ ಎರಡಾಂಡ್ಲ ಪಾಠ ಕೆಂತ ಆ ಪುರುಷ ಸೂಕ್ತದ ಮೂಲಕ ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಅಂಪಲೆ ಎಂದು ನಂಗೆ ಪಣಪಣೆ ನಮ್ಮ ಕೇಳಪ ದೇವರ ಪೂಜೆಡು ಆ ಪುರುಷ ಸೂಕ್ತ ಅತಿ ಅವಶ್ಯಕ ಈ ಒಂಜಿ ಮಂತ್ರ ನಿತ್ಯನ ಪಂಡೆತ ಏತು ಸುಲಭ ಉಂಡು ಸುಲೆ ಏತು ಎಡ್ಡೆ ವಿಷಯ ಸುಲೆ ಪ್ರತಿನಿತ್ಯ ಮುಂದಿನ ಭೋಕ್ಷರ ನಮ್ಮ ಪಣ್ಣು ಜಾಯಗೆ ಆ ಪಣ್ಣಗ ನಂಕ ಆ ಭಾವನೆ ನಮ್ಮ ಆ ಇಡೀ ದಿನತ್ತ ಕೆಲಸಟ ನಂಕ ಸ್ಫೂರ್ತಿ ಕೊಳ್ಪುಣು ಜಾದ ಉಂಡ ಆ ವೇದಡೆ ಪಂಡ ಏತು ಸರಿಯಾದ ಅರ್ಥ ಅಂತ ಏತು ಖುಷಿ ಕೊಳ್ಪುಣು ಸುಲೆ ಭದ್ರಂ ಪಶ್ಚೇ ಮಾಕ್ಷಬಿರ್ ಯಜತ್ರ ಭದ್ರಂ ಕರ್ಣೇ ಬಿಶೃಣುಯಾಮ ದೇವಾ ಭದ್ರಂ ಕರ್ಣೇ ಬಿಹಿ ಶೃಣುಯಾಮ ದೇವಾ ಪಂಡ ಆ ಮುಜಿ ಶಬ್ದ ಸುಲೆ ಭದ್ರಂ ಕರ್ಣೇ ಬಿಹಿ ಶೃಣುಯಾಮ ಭೋಕ್ಷಾರ ಲಕ್ಕತ ಮೀ ತಾತನ ದೇವರಿಗೆ ನಮಸ್ಕಾರ ಅಂತ ಈ ದಿನಟ್ ಭದ್ರಂ ಕರ್ಣೇ ಬಿಹಿ ಶೃಣುಯಾಮ ಬೋತ್ರೆನ್ನ ಪೂರ ಎನ್ನ ಕೆಬಿಟ್ಟು ಏನು ಕೇವಣರಿಗೆ ಪೋಪ್ರಿ ಎಡ್ಡ ವಿಷಯ ಜಾದ ಉಂಡು ಮಂಗಲಕರಗಾನ ವಿಷಯ ಜಾದ ಉಂಡು ಅಯ್ನ ಮಾತ್ರ ಏನು ಶ್ರವಣ ಅಂಬುಪಯ ಪಂತ ನಮ್ಮ ಒಂಜಿ ಪಣಪುಣಂಚಿತ್ನ ವಿಚಾರ ಆ ಸಂದೇಶನ ಕೊಳ್ಪುಣಂಚಿತ್ನ ಮಂತ್ರವು
ಅಪಗ ಬೊಕ್ಷರ ಲಕ್ಕತೆ ಭದ್ರಂ ಕರ್ಣೇ ಏ ವಿಶೃಣುಯಾಮ ದೇವಾಹನ್ ಪ್ರತಿನಿತ್ಯ ನಮ ಪಣ್ಣಗ ನಂಕ ಜಾದು ಸೋಜುಣು ಅಂದು ಅನವಶ್ಯಕವಾತಿ ಇನಿತ ದಿನಟ್ಟೆ ಏನು ಬೋತ್ರನ್ಯಾಗ ಪೂರ ಕೆಬಿಕೊಳ್ಳಂತು ಎನ್ನ ಸಮಯನ ವ್ಯರ್ಥಂ ಪರಬಲ್ಲಿ ಆನಾತ್ ಎಡ್ಡ ವಿಷಯನ ಕೇಳುಂತು ಇನಿತ್ತ ದಿನಟ್ಟು ಏತ ಸಾಧ್ಯ ಆಪಣ ಆತ್ ವಿಷಯನ ಪ್ರಪಂಚದ ವಿಷಯನ ಜ್ಞಾನದ ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯನ ಸಂಗ್ರಹ ಅಂಪು ಪ್ರಯಾಪನ ಪಣ ಒಂಜಿ ಭಾವನೆ ನಂಗೆ ಬರ್ಪಣು ಅದಕ್ಕೋಸ್ಕರ ಪ್ರತಿನಿತ್ಯ ಆ ವೇದ ಮಂತ್ರನ ಪಣಲೆ ಎಂದು ಆಟೋಮೆಟಿಕ್ ನಂಕವು ಅರ್ಥ ಅನುಸಂಧಾನ ಪೂರ್ವಕವಾತ ನಮ್ಮ ಪಂಡ ನಂಕವು ಆ ದಿನತ ಕೆಲಸಕ್ಕೆ ಪ್ರೇರಣೆ ಕೊಡ್ಪಣು ಭದ್ರಂ ಪಶ್ಚೇಮಾಕ್ಷಬಿರಿಯ ಜತ್ರಾಹ ಭದ್ರಂ ಪಶ್ಚೇಮ ಪಂಡಜಾದ ಇನಿ ಏನು ಎನ್ನ ಕಣ್ಣು ಆನಾತ್ ಎಡ್ಡ ವಿಷಯನ ಮಾತ್ರ ಸೂಪೆ ಜಾಯ ಪಂಡ ಇನಿ ನಮ್ಮ ಸೂಪ ಒಂಜಿ ಟಿವಿನ ಸೂನಗಲ ಬೋತ್ರೆನ್ನ ವಿಷಯಗಳು ಎತ್ತ ಬರೊಂದಿಪ್ಪುಣು ಆಯ್ತ ಜೊತೆಗೆ ನಂಕೆ ಎಡ್ಡ ವಿಷಯ ಎಲ್ಲ ಬರ್ಪುಣು ಪತ್ತು ಚಾನೆಲ್ ಬೋತ್ರೆನ್ನ ಇತ್ತನಂದಾಂಡ ಒಂಜಿ ಎರಡು ವಿಷಯ ಎಡ್ಡನ್ನ ಇಪ್ಪುಣು ಐನ ನಮ್ಮ ಸಂಗ್ರಹ ಅಂಪರೆಗೋಸ್ಕರ ಆ ಚಾನೆಲ್ಗೆ ಆ ಚಾನೆಲ್ನ ಸೂಪಿಲೆಕ್ಕ ನಮ್ಮ ಕಣ್ಣು ಆ ದಿನ ಪ್ರಯತ್ನ ಅಂತನಂದಾಂಡ ಅಪಾಗ ಆ ದಿನ ನಮ್ಮ ಸೂಪಣ ವಿಷಯ ಸಾರ್ಥಕ ಆಪಣು ಪಂಡ ಪಂಡ ಅರ್ಥ ಅಭಿಪ್ರಾಯ ಜಾದ ಬುಕ್ಷರ ನಮ್ಮ ಅಂಪಣ ಪ್ರತಿಜ್ಞೆ ಜಾದ ಭದ್ರಂ ಪಶ್ಚೇಮ ಅಕ್ಷಭಿ ಯಜತ್ರಾಹ ಸ್ಥಿರೈಹಿ ಅಂಗೈಹಿ ತುಷ್ಟುವಾಂಶಸ್ತನುಭಿ ವ್ಯಾಶೇಮ ದೇವಹೀತಂ ಯದಾಯು ಐತಿ ಬೆತ್ತೆ ನಂಕ ಭಗವಂತ ಈ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಕೈಕಾರು ಪೂರ ಕುಳಿತ್ನ ಜಾಯಿಗೋಸ್ಕರ ದೇವತೆಳೆಗೆ ದೇವರೆಗೆ ಪ್ರೀತಿಯಾನ ಕೆಲಸನ ಏನು ಅಂಪುಪೆ ಪಣಪುಣ ಒಂಜಿ ಸಂಕಲ್ಪ ಅಂಪುಣ ವ್ಯಶೇಮ ದೇವಹಿತಂ ಪಂಡ ದೇವರೆಗೆ ಪ್ರೀತಿಯಾನ ಕೆಲಸನ ಏನು ಅಂಪುಪೆ ಪಣಪುಣ ಒಂಜಿ ಭಾವನೆ ಬರಪುಣ ಅಂಚಿತ್ನ ಮಂತ್ರವು ಅವಾಗ ಆ ಮಂತ್ರನ ಬುಕ್ಷರ ನಮ್ಮ ಪಣ್ಣಂದಾಂಡ ಅಂಚಿತ್ನ ಒಂಜಿ ಭಾವನೆ ತಾರ ಆ ಇಡೀ ದಿನಟ ನಮ್ಮ ಸಾಧ್ಯವಾನತ್ ಎಡ್ಡೆ ಕೆಲಸ ಅಂಪರ ಪ್ರಯತ್ನ ಅಂಪುಪ ವ್ಯಶೇಮ ದೇವಹಿತಂ ಯದಾಯು ಅಪಗ ಎನ್ನ ಆಯುಷ್ಯ ಇಪ್ಪನಾತ ದಿನ ಏನು ಎಡ್ಡೆ ಕೆಲಸನ ಅಂತೊಂದು ಬರ್ಪೆ ಪಣತ್ ಈ ಮಂತ್ರಡೆ ಒಂಜಿ ಅಂತೊಂದು ಬರ್ಕ ಪಣತ್ ಒಂಜಿ ಸಂಕಲ್ಪ ಪೂರ್ವಕವಾತ ನಮ್ಮ ಒಂಜಿ ಮನಸ್ಸಿಡೆ ದೃಢತೆ ನಿಶ್ಚಯ ಗೆತೊಂಡ್ ಅಂಚಿತ್ನ ಐಕ್ಯ ಪ್ರೇರಣೆ ಕೊಡ್ಪಣ ಅಂಚಿತ್ನ ಮಂತ್ರ ಈ ಮಂತ್ರನ ನಮ್ಮ ಕಲ್ತಾ ನಾಂಡ ಪ್ರತಿನಿತ್ಯ ಪಣ್ಣ ನಾಂಡ ನಂಕಲ ಆ ಮಂತ್ರದ ಅರ್ಥನ ತಿರಿಯೊಣ್ಣೆ ತಾರ ಆನಾತ್ ಆ ದಿನ ಎಡ್ಡೆ ರೀತಿದ ಬದುಕರೆಗೆ ಬೋರ್ಡ್ನ ವ್ಯವಸ್ಥೆನ ನಮ್ಮ ಅಂತೊಂತು ಎಡ್ಡೆಂದೆನ ಸೂಪುಣ ಎಡ್ಡೆಂದೆನ ಕೇಳೋಣ ಎಡ್ಡೆ ಕೆಲಸನ ಅಂಬುಣ ನೆಕ್ಕ ಬೋರ್ಡ್ನ ಪ್ರೇರಣೆ ಸಿಕ್ಕುಣು ಅದಕ್ಕೋಸ್ಕರ ಬೊಕ್ಷಾರ ಲಕ್ಕದ ಆ ಮಂತ್ರನ ಹೊರ ಪಣ್ಲೆ ಎಂದು ನಾನು ಹೊರ ಪಣಂತುಳೆ ಆ ಮಂತ್ರನೇ ಭದ್ರಂ ಕರ್ಣೇ ವಿಶೃಣು ಯಾಮ ದೇವ ಭದ್ರಂ ಪಶ್ಚೇಮಾಕ್ಷಬಿರಿಯ ಜತ್ರ ಸ್ಥಿರೈರಂಗೈ ತುಷ್ಟುವಾಂಶಸ್ತನೋಭಿ ವ್ಯಚೇಮ ದೇವಹಿ ತಂ ಯದಾಯು ಈ ತೆಸುಲೆ ವೇದ ಪೂರ ನಂಗೆ ಒದರೆ ಗಾನದ್ಯಂಡ್ಲ ಈ ಎರಡು ವಾಕ್ಯ ನಾಂಡ್ಲ ನಮ್ಮ ಸರಿಯಾದ ಅರ್ಥ ಅಂತೊಂಡ ಅಂದಂಡ ಅಪಗ ಒಂಜಿ ವೇದದ ಒಂಜಿ ಸೂಕ್ತನ ಪ್ರತಿನಿತ್ಯ ಪಣ್ಣ ಪುಣ್ಯನ ನಮ್ಮ ಕುಳ್ನಾಡೆಗೆ ನಮ್ಮ ಪ್ರಯತ್ನ ಅಂತನಂದಾಂಡ ಪ್ರತಿದಿನ ಪಣ್ತ ಆ ಪುಣ್ಯನ ಪಡೆವಂಡ್ರಿಗೆ ಅವಕಾಶ ಉಂಡು ಐತಾರ ಎಡ್ಡೆ ಕೆಲಸನ ಅಂಪರ ಅವಕಾಶ ಉಂಡು ಎಡ್ಡೆ ಕೆಲಸ ಅಂತನಂದಾಂಡ ಎಡ್ಡೆ ಫಲನ ಪಡೆಯವರ ಅವಕಾಶ ಉಂಡು ನಮ್ಮ ಮನಸ್ಸು ನೆಮ್ಮದಿ ಪಡೆಯವರಿಗೆ ಅವಕಾಶ ಉಂಡು ಇಂಚ ಈ ರೀತಿಯಾದ ವೇದ ಮಂತ್ರನ ಪಣಪುಣ ಮೂಲಕ ಸುಖ ಶಾಂತಿ ನೆಮ್ಮದಿ ನಮ್ಮ ಜೀವನಟ ನಮ್ಮನೆ ಗಳಿಸುವವರೆಗೆ ಬೋರ್ಡ್ನ ವ್ಯವಸ್ಥೆನ ಅಂತೊಂಡು ಅಂಚಿತ್ನ ಪ್ರೇರಣೆ ನಂಕೆ ಈ ವೇದ ಮಂತ್ರದ ಸಿಕ್ಕುಣು ಪಣಪುಣ ಒಂಜಿ ಭಾವನೆಟು ಈ ಮಂತ್ರನ ಪಂಡ್ರೆಗೆ ನಮ್ಮ ಪ್ರಯತ್ನ ಅಂತನಂದಾಂಡ ಅಪಾಗ ಒಂಜಿ ವೇದ ಮಂತ್ರನ ಪ್ರತಿನಿತ್ಯ ಪಣ್ಪುಣ ಮೂಲಕ ಆ ಋಗ್ವೇದ ಅಭಿಮಾನಿಯಾದ ಭಗವಂತಗೆ ನಮ್ಮ ಒಂಜಿ ನಮ್ಮ ನಮಸ್ಕಾರ ಸಲ್ಲಿಸೋಲೇಕ ಆಪಣು ಪಣಪುಣ ಒಂಜಿ ಭಾವನೆ ಎರಡನೇತ ಆಚಾರ್ಯ ಗ್ರಂಥರನ್ನು ಆಚಾರ್ಯರನ್ನ ಮಧ್ವಾಚಾರ್ಯರನ್ನ 37 ಗ್ರಂಥನ ನಂಕೆ ಈ ಜನ್ಮಡ ಪೂರ್ತಿ ಆತ ಓದರಿಗೆ ಸಾಧ್ಯ ಆನದ್ದೆ ಎಂದು ಅಣ್ಲ ಆ ಅಣುಸೂತ್ರ ಭಾಷ್ಯದ ಒಂಜಿ ಶ್ಲೋಕನ ಮೂಳು ಸಂಕ್ಷಿಪ್ತವಾದ ಪಣಪೆಸುಲೆ ಮಂಗಳಾಚರಣೆ ಶ್ಲೋಕ ಹಾಕೊಂಡು ಅಂಪುಣ ಅಂಚಿತ್ನ ನಾರಾಯಣಂ ಗುಣೈಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಪಣತೆ ಏನು ಈ ಸೂತ್ರದ ಅರ್ಥನ ಪಂಡ್ರೆಗೆ ಪೋವೋ ಅಂತುಳ್ಳೆ ಪೋವರದು ಏನು ಜಾದ ಅಂತೊಂದುಳ್ಳೆ ಪಣ್ಣಂದಾಂಡ ಜಾದ ಅಂಪುಡು ದೇವರೆಗಲ ಗುರುಕುಳಗಲ ನಮಸ್ಕಾರ ಅಂಪುಡು ಅಪಗ ದೇವರೆ ಪಂಡ ಜಾದ ಅಂತ ನನಗೆ ಪ್ರಶ್ನೆ ಬರ್ಪುಣು ಏತ್ ಸಂಕ್ಷಿಪ್ತವಾದ ಒಂಜಿ ಶ್ಲೋಕಡು ದೇವರನ ಬಗ್ಗೆ ಆಕಳು ಚಿತ್ರಣ ಕೊಳ್ತಿರಿಸು ನಾರಾಯಣಂ ಗುಣೈಹಿ ಸರ್ವೈಹಿ ಉದೀರ್ಣಂ ಪಂಡ ನಮ ಜಗತ್ತಡ ಜಾದ ಎಡ್ಡೆ ಗುಣ ಎಡ್ಡೆ ಗುಣಕುಳು ಜಾದ ಜಾದ ಉಂಡು ಅಂತ ಎಣ್ಣುಂತನ ಅವು ಪೂರ ಭಗವಂತಡ ಉಂಡು ಸಕಲ ಸದ್ಗುಣ ಪರಿಪೂರ್ಣ ಭಗವಂತ ಪಣಪುಣ ಒಂಜಿ ಚಿಂತನೆ ಐತಾರ ಬರ್ಪುಣು ನಾರಾಯಣಂ ಗುಣೈಹಿ ಸರ್ವೈಹಿ ಉದೀರ್ಣಂ ಆಯ್ತು ಅಪಗ ಭಗವಂತ ಅಂಚಿತ್ನ ಭಗವಂತಡ ಜಾಲ ದೋಷಗಳು ಇದೆಯಾ
ఆయజాల తప్పంపురే నాకేండా దోషవర్జితం భగవంతుడ వా దోషల ఇద్ది ఆయ ఏ పగల తప్పంపురియే జగత్తుడు మంతరగల ಆಕಳಾಕಳ ಕರ್ಮಾನುಸಾರವಾತ್ ಆಕಳ ಉದ್ಧಾರಗ ಬೋರ್ಡ್ನ ಪೂರ ಸೌಕರ್ಯವನ್ನು ಒದಗಿಸೋಪಣ ಭಗವಂತೆ ಉದಾರ ಹೃದಯ ವೈಶಾಲ್ಯ ಕಾರುಣ್ಯ ಐ ತೊಟ್ಟುಗು ಆ ಎಡ್ಡೆ ಕೆಲಸನೇ ಏಪಳ್ಳ ಅಂತೊಂದಿಪ್ಪೆ ಆನೆ ತಾರನೇ ಆಯ ದೇವೇರೆ ಪಂತು ಒಂಜಿ ದೇವರನ ಸ್ವರೂಪನ ಒಂಜಿ ಶ್ಲೋಕಡೆ ಎದ್ ಪೊರ್ಲೋಡು ತಿಳಿಸು ಪೆರಿಸುಲೆ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ನಾನು ಅಪಗ ಅಂಚಿತ್ನ ಭಗವಂತನ ನಮಜಾದ ಅಂಪೊಡು ಜ್ಞೇಯಂ ಅಂಚಿತ್ನ ಭಗವಂತನ ನಮಲ ಚಿಂತನೆ ಅಂಪೊಡು ಚಿಂತನೆ ಅಂತನಂದಾಂಡ ನಮಟ್ಲ ಅಂಚಿತ್ನ ಸದ್ಗುಣ ನಮ್ಮ ಯೋಗ್ಯತೆಗೆ ಅನುಗುಣವಾದ ಬೆಳೆವರೆಗೆ ಅವಕಾಶ ಆಪಣು ಆನೆ ತರ ಭಗವಂತನ ಗುಣಚಿಂತನೆ ಪ್ರತಿನಿತ್ಯ ಅಂಪೊಡು ಅಂತಂತ ಆನೆ ತಾರನೇ ಜ್ಞೇಯಂ ಗಮ್ಯಂ ಅಂಚಿತ್ನ ಭಗವಂತನ ಗುಣಚಿಂತನೆ ಅಂಬಣೆ ತಾರ ನಂಕ ಜಾದ ಸಿಕ್ಕುಣು ಕೆಂಡ ಗಮ್ಯಂ ಪಂಡ ನಂಕ ನಮ್ಮ ಜೀವನದ ನಿಜವಾದ ಗುರಿಯೇರು ಭಗವಂತನ ಸಾಕ್ಷಾತ್ಕಾರ ಅಂತಂತೂ ಭಗವಂತನ ಸನ್ನಿಧಾನನ ಪಡೆಪುಡನೆ ನಿಜವಾದ ಗುರಿ ಪಂಡ ನಮ್ಮ ಒಂದು ಯಾತ್ರೆಗೆ ಪೋಪ ಯಾತ್ರೆ ಪೋಪನ ವೈಕೋಸ್ಕರ ಬಸ್ಸರು ಪೋಪ ತಿನ್ಪ ಪೂರ ಪಂಡ ಉದ್ದೇಶ ಯಾವುದೋ ಆ ಯಾತ್ರೆಗೆ ಪೋತು ಆ ಯಾತ್ರಾ ಸ್ಥಳಟು ಆ ಕ್ಷೇತ್ರಟು ಆ ರೂಪಟ ಭಗವಂತನ ಒಂಜಿ ಪ್ರತಿಮೆ ಇಪ್ಪುಣ ಆ ಪ್ರತಿಮೆಟು ಭಗವಂತನ ಸಾಕ್ಷಾತ್ಕಾರ ಅಂತೊಣ್ಣ ಗುರಿ ಆ ಗುರಿನ ನಮ್ಮ ಅಂಪಂತೆ ಉಳಿನ ಏತ ಕೆಲಸ ಯಾತ್ರೆ ಅಂತೊಂದು ಸುತ್ತುಂಡಲ ಯಾದ ಪ್ರಯೋಜನ ಆನೆತಾರ ಜ್ಞೇಯಂ ಗಮ್ಯಂ ಗುರುಂ ಸ್ಥಾಪಿ ಅಂಚಿತ್ನ ಭಗವಂತನೇ ನಂಕ ಜಗದ್ಗುರು ಕೃಷ್ಣಂ ಒಂದೇ ಜಗದ್ಗುರು ಪಣ್ಲೆಕನೆ ಅಂಚಿತ್ತನ ಭಗವಂತನೇ ಎಂಕು ಗುರು ಪಂತು ಮಧ್ವಾಚಾರ್ಯರು ಆ ಕೃಷ್ಣಗೆ ದೇವರ ಸ್ವರೂಪಟು ಗುರುಕುಲನ ಸ್ವರೂಪಟು ನಮಸ್ಕಾರ ಅಂತತ್ ನತ್ವ ಸೂತ್ರಾರ್ಥ ಉಚ್ಯತೆ ಪಂತ್ ಈ ಅಂಚಿತ್ನ ಭಗವಂತಗೀನ ನಮಸ್ಕಾರ ಅಂತತ್ ಈ ಸೂತ್ರತ ಬ್ರಹ್ಮಸೂತ್ರತ ಅರ್ಥನ ಮಂತರೆಗಳ ತಿಳಿಸುವವರೆಗೆ ರಚನೆ ಎಂಪರೆಗೆ ಪ್ರಯತ್ನ ಪಣ ಒಂದೇ ಒಂದು ಶ್ಲೋಕ ನಾನು ಆ ಶ್ಲೋಕನ ಪಣಪೆ ಆ ಒಂದು ಶ್ಲೋಕನ ಪ್ರತಿನಿತ್ಯ ನಮಲ ಪಂಡ ಅಂದಾಂಡ ಆಚಾರ್ಯರ 37 ಗ್ರಂಥದ ಒಂಜಿ ಗ್ರಂಥದ ಒಂಜಿ ಶ್ಲೋಕನ ಓದನ ಪುಣ್ಯನ ನಮ್ಮ ಪಡೆವಂಡ್ರಿಗೆ ಸಾಧ್ಯ ಉಂಡು ನಮ್ಮ ದಿನಲ ಪ್ರಯತ್ನ ಅಂಪುಗ ಪಂತ್ ನಾರಾಯಣಂ ಗುಣೈ ಸರ್ವೈಹಿ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಸ್ಥಾಪಿ ನತ್ವ ಸೂತ್ರಾರ್ಥ ಉಚ್ಯತೆ ಈ ಒಂಜಿ ಶ್ಲೋಕನ ಮಣ್ಪುಣ ಮೂಲಕ ಆಚಾರ್ಯ ಗ್ರಂಥದ ಅಧ್ಯಯನ ಚಿಂತನೆ ವೇದ ಮಂತ್ರನ ಒಂಜನ ಪಣಪಣ ಮೂಲಕ ಪ್ರತಿನಿತ್ಯ ಋಗ್ವೇದದ ಒಂಜಿ ಮಂತ್ರನ ಪಣಪಣ ಅಂಚಿತ್ನ ಸೌಭಾಗ್ಯ ನಂಕ ಮಂತ್ರಗಳ ಆ ದೇವರ ಅನುಕೂಲತೆ ಅಂದುಕೊಳ್ಳಡು ಅನುಗ್ರಹ ಅಂಪಡು ನಮ ಆ ದೃಷ್ಟಿಟೆ ಪ್ರಯತ್ನ ಅಂಪುಗ ಪಣತೆ ಅಂಪುಣ ಮೂಲಕ ಪ್ರತಿನಿತ್ಯ ಒಂಜಿ ವೇದಾದ ಮಂತ್ರ ಒಂಜಿ ಆಚಾರ್ಯನ ಗ್ರಂಥದ ಒಂಜಿ ಶ್ಲೋಕನ ಪಣಪಣ ಮೂಲಕ ನಮ್ಮ ಜೀವನನ ಅನಾಥ ಸಾರ್ಥಕ ಅಂತೊಂತು ಅರ್ಥಾನುಸಂಧಾನ ಪೂರ್ವಕವಾದ ಪಣಪುಣೆತಾರ ಎಡ್ಡ ಕೆಲಸ ಅಂಪರೆಗ ಆ ವೇದವಂತ್ರ ಆ ಶ್ಲೋಕ ನಂಗೆ ಪ್ರೇರಣೆ ಕೊಡಡು ಪಣತೆ ಇನಿತ್ತ ಈ ದಿನತ ಈ ವಿಚಾರನ ಭಗವಂತನ ಗುರುಕುಲನ ಪಾದಾರವಿಂದ ಅರ್ಪಿಸೋದು ಪ್ರವಚನ ಮುಗಿತು ಅಂತುಳ್ಳೆ ಶ್ರೀಕೃಷ್ಣಾರ್ಪಣಮಸ್ತು.